ರಾಜ್ಯದಲ್ಲಿ ಮತ್ತೆ ಏರಿಕೆ ಆಗಿದೆ ಈಗ ಕೊರೋನಾ ಪಾಸಿಟಿವ್ ಪ್ರಕರಣಗಳ ಸಂಖ್ಯೆ ರಾಜ್ಯದಲ್ಲಿ 24 ಗಂಟೆಯಲ್ಲಿ 12 ಹೊಸ ಕೇಸ್ಗಳು ದಾಖಲಾಗಿದೆ ಇವತ್ತಿನ ಒಂದು 12 ಕೇಸ್ಗಳ ಲಿಸ್ಟ್ ಅನ್ನು ನೋಡೋದಾದ್ರೆ ದಾವಣಗೆರೆಯಿಂದ 3 ಕಲಬುರಗಿಯಲ್ಲಿ 3 ಬೆಂಗಳೂರಲ್ಲಿ 1 ಬಾದಾಮಿಯಲ್ಲಿ 3 ಕೇಸ್ಗಳು ಹಾಗೇನೇ ಬೆಂಗಳೂರಲ್ಲಿ 1 ಇನ್ನು ಒಟ್ಟು ಪ್ರಕರಣಗಳನ್ನು ನೋಡೋದಾದ್ರೆ 705 ಕ್ಕೆ ಏರಿಕೆ ಆಗಿದೆ ಒಟ್ಟು ಸಾವು 30 ಪ್ಲಸ್ 1 ಗುಣಮುಖರಾಗಿರುವವರ ಸಂಖ್ಯೆ 366 705 ಪ್ರಕರಣಗಳಲ್ಲಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಪಡೆತಾ ಇರುವವರ ಸಂಖ್ಯೆ 308 ಮಂದಿ ಆಲ್ರೆಡಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಕೂಡ ಪಡೆತಾ ಇದ್ದಾರೆ ಒಟ್ಟಾರೆ ಸಾವಿನ ಸಂಖ್ಯೆ 30 ಕ್ಕೆ ಏರಿಕೆ ಆಗಿರೋದನ್ನ ಕೂಡ ನಾವಿಲ್ಲಿ ಗಮನಿಸುತ್ತಾ ಇದೀವಿ ಜೊತೆಗೆ ಈಗಾಗಲೇ ಇವತ್ತು 12 ಕೇಸ್ಗಳು ದಾಖಲಾಗಿದೆ ಆ 12 ಕೇಸ್ಗಳಲ್ಲಿ ದಾವಣಗೆರೆಯಿಂದ 3 ಕಲಬುರಗಿಯಲ್ಲಿ 3 ಬೆಳಗಾವಿಯಲ್ಲಿ 1 ಬೆಂಗಳೂರಲ್ಲಿ 1 ಬಾದಾಮಿಯಲ್ಲಿ 3 ಧಾರವಾಡದಲ್ಲಿ 1 ಹಾಗೇನೇ ಸಾವಿನ ಸಂಖ್ಯೆ 30 ಕ್ಕೆ ಏರಿಕೆ ಆಗಿರೋದನ್ನ ನಾವು ಗಮನಿಸುತ್ತಾ ಇದೀವಿ ಈಗಾಗಲೇ ದಾವಣಗೆರೆ ಬಾಗಲಕೋಟೆದಲ್ಲೂ ಕೂಡ ಬಾದಾಮಿಯಲ್ಲೂ ಕೂಡ ದಿನದಿಂದ ದಿನಕ್ಕೆ ಏರಿಕೆ ಆಗ್ತಾ ಇದೆ ಕೊರೋನಾ ಸೋಂಕಿತರ ಸಂಖ್ಯೆ ಇನ್ನು ಒಂದು ಸಮಾಧಾನಕರ ವಿಚಾರ ಏನಪ್ಪಾ ಅಂದ್ರೆ ನೀವು ಒಟ್ಟು ಪ್ರಕರಣಗಳು ಮತ್ತು ಗುಣಮುಖರಾದವರ ಒಂದು ನಂಬರ್ಸ್ ಅನ್ನು ನೋಡಿದ್ರೆ ಒಂದು ಸಮಾಧಾನ ಏನಂದ್ರೆ 366 ಜನ ಇಲ್ಲಿ ಗುಣಮುಖರಾಗಿದ್ದಾರೆ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಪಡೆದುಕೊಂಡು ಡಿಸ್ಚಾರ್ಜ್ ಕೂಡ ಆಗಿದ್ದಾರೆ ಒಟ್ಟು ಪ್ರಕರಣಗಳ ಆಗಿರೋದು 705 ಅದರಲ್ಲಿ ಗುಣಮುಖರಾಗಿರುವವರ ಸಂಖ್ಯೆ ಕೂಡ 366 ಆಗಿದೆ ಹಾಗಾಗಿ ಒಂದು ರೀತಿಯಲ್ಲಿ ಸೋಂಕಿತರಿಗಿಂತಲೂ ಕೂಡ ಗುಣಮುಖರಾಗುವವರ ಚೇತರಿಕೆ ಆಗುವವರ ಸಂಖ್ಯೆ ಕೂಡ ಜಾಸ್ತಿ ಆಗ್ತಾ ಇರೋದನ್ನ ನಾವು ಗಮನಿಸಬಹುದು ಹಾಗೇನೇ ಆಸ್ಪತ್ರೆಯಲ್ಲಿ 308 ಮಂದಿ ಈಗ ಚಿಕಿತ್ಸೆಯನ್ನ ಪಡೆದುಕೊಳ್ಳತಾ ಇದ್ದಾರೆ ಆಕ್ಟಿವ್ ಕೇಸ್ ಗಳನ್ನು ಕೂಡ ನಾವಿಲ್ಲಿ ಗಮನಿಸಬಹುದು ಬಾದಾಮಿಯ ವಿಚಾರವನ್ನ ತೆಗೆದುಕೊಳ್ಳೋದಾದ್ರೆ ಬಾದಾಮಿಯಲ್ಲಿ ನಾವು ಮೊನ್ನೆ ಕೂಡ ಹೇಳ್ತಾ ಇದ್ವಿ ಯಾವ ರೀತಿಯಾಗಿ ಈಗ ಆ ಒಂದು ಸಿದ್ದರಾಮಯ್ಯ ಅವರ ತವರು ಕ್ಷೇತ್ರ ಆಗಿರುವಂತಹ ಬಾದಾಮಿಯಲ್ಲೂ ಕೂಡ ಕೊರೋನಾ ಸೋಂಕಿತರ ಸಂಖ್ಯೆ ಜಾಸ್ತಿ ಆಗ್ತಾ ಇದ್ದಂತ 13 ಕೇರ್ಕೆ ಆಗಿತ್ತು ಗರ್ಭಿಣಿಯಿಂದ ಸೋಂಕು ಹರಡಿತ್ತು ಇವತ್ತು ಮತ್ತೆ ಬಾದಾಮಿಯಲ್ಲಿ 3 ಪ್ರಕರಣಗಳು ಜಾಸ್ತಿ ಆಗಿರೋದನ್ನ ನಾವು ಗಮನಿಸಬಹುದು ಸೋ ಒಂದು ಕಡೆ ಈಗಾಗಲೇ ಗರ್ಭಿಣಿಗೆ ಯಾವ ರೀತಿಯಾಗಿ ಮುಡಿ ತುಂಬುವಂತಹ ಸಂದರ್ಭದಲ್ಲಿ ಈ ಒಂದು ಕೇಸ್ ಬಂತು ಅಂತ ಹೇಳಲಾಗುತ್ತೆ ಅಥವಾ ಯಾರಿಂದನಾದರೂ ಬಂದ್ರ ಅನ್ನೋದ್ರ ಬಗ್ಗೆ ಕೂಡ ಈಗ ಸಾಕಷ್ಟು ಟ್ರಾವೆಲ್ ಹಿಸ್ಟ್ರಿಯನ್ನ ನೋಡಲಾಗ್ತಾ ಇದೆ ಏನು ನಾವು ಬೇರೆ ಬೇರೆ ಜಿಲ್ಲೆಯ ನಂಬರ್ಸ್ ಅನ್ನು ನಿಮಗೆ ತೋರಿಸ್ತಾ ಇದ್ವಿ ಉಡುಪಿಯಲ್ಲಿ 3 ದಾವಣಗೆರೆಯಲ್ಲಿ 47 ಹಾಗೇನೇ ತುಮಕೂರಲ್ಲಿ 7 ವಿಜಯಪುರದಲ್ಲಿ 48 ಬೆಂಗಳೂರು ಗ್ರಾಮಾಂತರದಲ್ಲಿ 6 ಬೆಳಗಾವಿಯಲ್ಲಿ 72 ಅಂದ್ರೆ ಒಟ್ಟಾರೆ ಕೇಸ್ಗಳನ್ನು ನಾವು ನಿಮ್ಮ ಮುಂದೆ ಇಟ್ಟಿದ್ದೀವಿ ಸೋಂಕಿತರ ಸಂಖ್ಯೆ 705 ಕ್ಕೆ ಏರಿಕೆ ಆಗಿದೆ ಕೊಡಗಿನಲ್ಲಿ ಕೇವಲ ಒಂದೇ ಒಂದು ಕೇಸ್ ಇರೋದು ಹಾವೇರಿಯಲ್ಲಿ 2 ಧಾರವಾಡದಲ್ಲಿ 12 ಹಾವೇರಿಯಲ್ಲಿ ಇತ್ತೀಚೆಗೆ ಬಂದಿರುವಂತಹ ಮೊನ್ನೆಯಿಂದ ಇದ್ದಂತಹ ಪ್ರಕರಣ ಇದು ಹಾಗೇನೆ ಬೇರೆ ಬೇರೆ ಜಿಲ್ಲೆಯನ್ನ ನೋಡೋದಾದ್ರೆ ಬೆಂಗಳೂರಲ್ಲಿ 156 ಮೊದಲ ಸಂಖ್ಯೆ ಮೊದಲ ಸ್ಥಾನದಲ್ಲಿದೆ ಬೆಂಗಳೂರು ಕೊರೋನಾ ಸೋಂಕಿತರ ಸಂಖ್ಯೆ ಜಾಸ್ತಿ ಇರೋದ್ರಲ್ಲಿ ಆ ನಂತರದ ಸ್ಥಾನ ಮೈಸೂರಿಗೆ ಹೋಗುತ್ತೆ 88 ಅದರಲ್ಲೂ ಕೂಡ ಆಲ್ಮೋಸ್ಟ್ ಎಲ್ಲರೂ ಕೂಡ 82 ಮಂದಿ ಆಲ್ರೆಡಿ ಡಿಸ್ಚಾರ್ಜ್ ಕೂಡ ಆಗಿದ್ದಾರೆ ಇನ್ನು ಕಲಬುರಗಿಯಲ್ಲಿ 67 ಚಿಕ್ಕಬಳ್ಳಾಪುರದಲ್ಲಿ 21 ದಕ್ಷಿಣ ಕನ್ನಡದಲ್ಲಿ 22 ಸೋಂಕಿತರು ಇರೋದನ್ನ ಕೂಡ ನಾವು ಗಮನಿಸ್ತಿದ್ದೀವಿ ಇಲ್ಲಿಯವರೆಗಿನ ಒಟ್ಟಾರೆ ಪ್ರಕರಣಗಳನ್ನು ನಾವು ಹೇಳ್ತಾ ಇದೀವಿ ಬಾಗಲಕೋಟೆಯಲ್ಲಿ 51 ಮಂಡ್ಯದಲ್ಲಿ 28 ದಾವಣಗೆರೆಯಲ್ಲಿ 47 ಕಲಬುರಗಿಯಲ್ಲಿ 67 ಪ್ರಕರಣಗಳು ಕೂಡ ಇದೆ ತುಮಕೂರಲ್ಲಿ 7 ವಿಜಯಪುರದಲ್ಲಿ ಇಲ್ಲಿಯವರೆಗೂ ಕೂಡ ದಾಖಲಾಗಿದೆ 48 ಬೆಂಗಳೂರು ಗ್ರಾಮಾಂತರದಲ್ಲಿ 6 ಬೆಳಗಾವಿಯಲ್ಲಿ 72 ಬೆಳಗಾವಿ ಕೂಡ ಈಗ ಸಾಕಷ್ಟು ಕೊರೋನಾ ಸೋಂಕಿತರ ಪಾಸಿಟಿವ್ ಸಂಖ್ಯೆಯಲ್ಲಿ ಜಾಸ್ತಿ ಆಗ್ತಾ ಇರೋದನ್ನ ನಾವು ಗಮನಿಸಬಹುದು ಇನ್ನು ಬಹಳ ಕಡಿಮೆ ಇರುವಂತಹ ಪ್ಲೇಸ್ ಗಳನ್ನು ನೋಡಿದ್ರೆ